हलो गाइस एल्लरिगू नमस्कार तुम्बा टेक्स आदमेले ई वीडियो मत्ते स्टार्ट माड्ता इदीनि याको फस्ट टाइम कैमरा मुंदे माताड्तिरोदिंद ओंतर फ्लुएंसी आगि बर्ता इल्ल मातुगळु नोडोण इदु नन्न फस्ट वीडियो गाइस फस्ट नन्न बग्गे इंट्रोड्यूस माड्कोंतीनि नन्न हेसरु शशिधर अंत नानु इवाग 17 इयर्स 6 मंथ्स एनो आगुत्ते नन्गे नानु आईटी सेकेंड इयर अल्ली ड्राफ्ट्मन मेकानिकल अन्नो कोर्स कॉम्बिनेशन ओद्ता इद्दीनि ड्राफ्ट्मन अंद्रे एल्लरिगू अर्थ आगुत्ते स्केचिंग अंत या मेकानिकल पार्ट स्केचिंग नानु आवागिंदनू अष्टे चिक्क वयस्सिंदनू ऑटोमोबाइल्स मीन्स बाइक्स बग्गे एनानो कंडिडियोदु एनानो माडोदंद्रे नानु तुंबा इंट्रेस्ट याके नानु यूट्यूबर एल्ल नोड्दे तुंबा एल्ल चानल्स अवरु इवरु अपलोड माड्तारे याके नावु ओंदु यूट्यूब चानल स्टार्ट माड्बोदु अंत नानु ತುಂಬಾ ವರ್ಷಗಳಿಂದಾನೆ ಅಬೋ ಬಿಫೋರ್ 3 ಇಯರ್ಸ್ 4 ಇಯರ್ಸಿಂದಾನೆ ನನಗೊಂದು ಒಂದು ಮೈಂಡ್ ಟಚ್ ಇತ್ತು. ಆಮೇಲೆ ಒಂದು ಇವಾಗ ರೀಸೆಂಟಾಗಿ 1 ಇಯರ್ ಬ್ಯಾಕ್ ನಾನೊಂದು ಗೇಮಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಒಂದು 5-6 ವೀಡಿಯೋಸ್ ಏನೋ ಅಪ್ಲೋಡ್ ಮಾಡಿದೆ, ಗೇಮ್ಸ್ನ ರೆಕಾರ್ಡ್ ಮಾಡ್ಬಿಟ್ಟು ಹಾಕ್ಬೋದು, ಅದು ಅಷ್ಟೊಂದು ವ್ಯೂಸ್ ಹೊಡಲಿಲ್ಲ, ನನಗೆ ಅದು ಇಷ್ಟನೂ ಇರಲಿಲ್ಲ, ಬಟ್ ಸುಮ್ಮನೆ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ಬಟ್ ನಾವೇನಕ್ಕೆ ಇಷ್ಟ ಇರೋದನ್ನೇ ಮಾಡ್ಬೋದು, ನಮ್ಗೆ ಇಂಟ್ರೆಸ್ಟ್ ಇರೋದು ಫಸ್ಟ್ ಸ್ಟಾರ್ಟ್ ಮಾಡೋಣ. ಅದು ವ್ಯೂಸ್ ಬರಲಿ ವ್ಯೂಸ್ ಬಂದಿಲ್ಲ ಅಂದರೆ ಇರಲಿ, ದುಡ್ಡು ಬರಲಿ ದುಡ್ಡು ಬಂದಿಲ್ಲ ಅಂದರೆ ಇರಲಿ, ನಿಮ್ಮ ಪ್ರೀತಿ ತ ಮುಖ್ಯ ನನಗೆ. ನಂದು ಕನ್ನಡ ಕೇಳಕ್ಕೆ ಅಷ್ಟೊಂದು ಫ್ಲೂಯೆನ್ಸ್ ಆಗಿದ್ದೀರ ಇರ್ಬೋದು, ಯಾಕಂದರೆ ನಮ್ಮ ಮದರ್ ಟಂಗ್ ಬಂದು ತೆಲುಗು. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಕರ್ನಾಟಕದಾನೆ, ಇವಾಗಿರೋದು ಕರ್ನಾಟಕನೇ, ಬೆಂಗಳೂರು ನಮ್ಮ ಊರು, ಹುಟ್ಟಿದವರು. ನಾನು ಯಾಕೆ ಒಂದು ಚಾನಲ್ ಸ್ಟಾರ್ಟ್ ಮಾಡಬಾರ್ದು ಅಂತ ನೈಟೆಲ್ಲ ಯೋಚನೆ ಮಾಡ್ತಾನೇ ಇದ್ದೆ. ಬಟ್ ನಿನ್ನೆ ನಾನು ಮೊನ್ನೆ ನೈಟಿಂದ ಯೋಚನೆ ಮಾಡ್ತಿದ್ದೆ, ನಿನ್ನೆ ಆಟೋಮೊಬೈಲ್ಸ್ ಮಿಸ್ಟ್ರಿ ಅಂತ ಒಂದು ಫ್ಲ್ಯಾಶ್ ಆಯ್ತು ನನ್ನ ಟೈಟಲ್ಲು. ಯಾಕೆ ಇದ್ರಿಂದ ಸ್ಟಾರ್ಟ್ ಮಾಡಬಾರ್ದು? ಯೂಟ್ಯೂಬಲ್ಲಿ ನನಗೆ ಗೊತ್ತಿರೋಷ್ಟು ಅದರಲ್ಲಿ ಏನೇನು ಮಿಸ್ಟ್ರಿ ಇದೆ, ಮಿಸ್ಟ್ರಿ ಮೀನ್ಸ್ ವಾಟ್, ಸಮ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಬೌಟ್ ಆಟೋಮೊಬೈಲ್ಸ್ ಏನೋ ಒಂದು ಅಪ್ಲೋಡ್ ಮಾಡೋಣ. ದಿನಕ್ಕೊಂದು ವೀಡಿಯೋ ನಾನು ಅಪ್ಲೋಡ್ ಮಾಡೋಣ ಯೂಟ್ಯೂಬಲ್ಲಿ. ನೀನು ಫಸ್ಟ್ ಇಂಟ್ರೊಡ್ಯೂಸಿಂಗ್ ಚಾನಲ್ ಮೀನ್ಸ್ ವಾಟ್, ನಾನು ಫಸ್ಟ್ ಅಪ್ಲೋಡ್ ಮಾಡಿ ವೀಡಿಯೋ ನೀವು ನೋಡ್ಬೋದು, ನನ್ನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಫಸ್ಟ್ ಟೈಮ್ ನನ್ನ ನೇಮ್ ಶಶಿ ಅಂತ. ಎಲ್ಲ ನಿಮ್ಮ ಕೈಯಲ್ಲೇ ಇದೆ, ನಾನು ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತನಲ್ಲ, ಲೈಕ್ ಮಾಡಿ ಅಂತನಲ್ಲ, ಶೇರ್ ಮಾಡಿ ಅಂತನಲ್ಲ. ಇವತ್ತು ನನ್ನ ಫಸ್ಟ್ ವೀಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ ವೀಡಿಯೋಸ್ ನಾನು ನೋಡ್ತಾ ಇರಿ, ನಿಮಗೆ ಅರ್ಥ ಆಗತ್ತೆ. ಇವತ್ತಿಂದ ದಿನಕ್ಕೆ ನನ್ನ ಲೆವೆಲ್ ಬೇಸ್ ನಾನು ದಿನಕ್ಕೊಂದು ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ವೀಡಿಯೋಯಿಂದ ಒಂದು ಸ್ವಲ್ಪ ಪ್ಯಾನಿಕ್ ಆಗಿದ್ದೀನಿ, ಕ್ಯಾಮ್ರಾ ಮುಂದೆ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು, ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿರೋದು ಫಸ್ಟ್ ವೀಡಿಯೋ. ಏನೋ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್. ಮತ್ತು ನಾನು ಬೈಕ್ ಬಗ್ಗೆ ಅದೇ ಅನ್ನಲ್ಲ, ನಂಗೆ ಚಿಕ್ಕ ವಯಸ್ಸಿನ ತುಂಬ ಇಂಟ್ರೆಸ್ಟ್ ಬೈಕ್ ಬಗ್ಗೆ. ಅಂದರೆ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಆಟೋಮೊಬೈಲ್ ಸೆಕ್ಷನಲ್ಲಿ, ಏನೋ ಒಂದು ಕಂಡಿಡಬೇಕು. ಇಂಜಿನ್ ಬಗ್ಗೆ ನಾನು ರಿಸರ್ಚ್ ಮಾಡೋದಿರಲಿ, ಏನೋ ಒಂದು ನನಗೆ, ಯಾಕಂದರೆ ಚಿಕ್ಕ ವಯಸ್ಸಿನ ಬೈಕ್ ಅಂದರೆ ತುಂಬ ಇಂಟ್ರೆಸ್ಟು. ಇವಾಗ ರೀಸೆಂಟಾಗಿ ನಾನೊಂದು ಸ್ವಲ್ಪ ಅಲ್ಲಿ ಇಲ್ಲಿ ಲಾಕ್ಡೌನಲ್ಲಿ ಕೆಲಸಕ್ಕೆ ಹೋಗಿ, ಕೊರೋನಾ ಲಾಕ್ಡೌನ್ ಏನು ಒಂದು 1 ಇಯರ್ ಬ್ಯಾಕ್ ಇಂದ ಕೆಲಸಕ್ಕೆ ಹೋಗಿ ನಾನು 22-25,000 ಸಂಪಾದಿಸಿದೆ. ನನ್ನ ತಂದೆ ಒಂದು ಸ್ವಲ್ಪ ಕೊಟ್ಟಿದ್ದಿಂದ ನಾನೊಂದು ಹೊಸ ಗಾಡಿ ತೊಗೊಂಡೆ, ಇಲ್ಲೇ ಪಕ್ಕದಲ್ಲಿ ನಿಂತಿದ್ದೆ, ತೋರಿಸ್ತೀನಿ ಇವಾಗ ಜಸ್ಟ್ ತೋರಿಸ್ತೇನೆ. ಬಟ್ ಯಾಕೆ ನಾವು ಒಂದು ವೀಡಿಯೋ ಮಾಡ್ಬೋದು, ಫಸ್ಟ್ ಈ ಥರ ಬೈಕ್ ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸು, ಯಾವುದಾದ್ರು ಸೇಫ್ ಮೆಷರ್ಸು, ಏನೇನು ಮಾಡೋದ್ರಿಂದ ನೀವು ತಪ್ಪು ಮಾಡ್ತಿದ್ದೀರಾ ಓಡಿಸೋದ್ರಲ್ಲಿ, ಏನೋ ನಂಗೆ ಗೊತ್ತಿದ್ದಷ್ಟು ಗೈಸ್. ನಾನು ಆ ಥರ ತಿಳ್ಕೊಂಡಿರೋನು ಅಲ್ಲ, ನೀನೇನೋ ಒಂದು ದೊಡ್ಡ ಲಿಟ್ರೇಚರ್ ಮಾಡಿರೋಂಗೂ ಇಲ್ಲ. ಬಟ್ ನನ್ನ ಕೈಯಲ್ಲಿ ನನಗೇನು ತಿಳಿದೆಯೋ ಅದು ನಿಮ್ಗೆ ತಿಳಿಸೋಣ ಅಂತ ನನ್ನ ಉದ್ದೇಶ. ಏನೋ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಇದು ಸೆಕೆಂಡ್ ವೀಡಿಯೋ, ಅದು ಫಸ್ಟ್ ಇಂಟ್ರೊಡ್ಯೂಸಿಂಗ್ ವೀಡಿಯೋ. ಬಟ್ ಕ್ಯಾಮ್ರಾ ಮುಂದೆ ಮಾತಾಡ್ತಿರೋದು ಇದು ಫಸ್ಟ್ ವೀಡಿಯೋ. ನಾನು ಅಂದ್ಕೊಂಡೆ ಇಂಗ್ಲೀಷಲ್ಲಿ ಮಾತಾಡ್ಬೋದಲ್ವಾ, ಇಂಗ್ಲೀಷ್ ಮಾತಾಡ್ಬೋದಲ್ವಾ, ಕನ್ನಡ ಮಾತಾಡೋದ್ರಿಂದ ಕನ್ನಡ ಜನಕ್ಕೆ ಮಾತ್ರ ಅರ್ಥ ಆಗುತ್ತೆ, ಯಾಕೋ ಒಂದು ಸ್ವಲ್ಪ ಜನಕ್ಕೆ ಮಾತ್ರ ಅರ್ಥ ಆಗ್ಬೋದು, ಯಾಕೆ ಇಂಗ್ಲೀಷಲ್ಲಿ ಮಾತಾಡ್ಬೋದಲ್ವಾ ಅಂದ್ಕೊಂಡೆ. ಇಂಗ್ಲೀಷಲ್ಲಿ ಮಾತಾಡಿ ಬರೋ ವ್ಯೂಸ್ ನಮ್ಮ ಕರ್ನಾಟಕಕ್ಕೆ ಎಷ್ಟೋ ಜನರು ಇದ್ದಾರೆ ಇನ್ನೂ ಇಂಗ್ಲೀಷ್ ಬರೆದಿರೋರು, ಯಾಕೆ ನಾವು ಇಂಗ್ಲೀಷಲ್ಲಿ ಮಾತಾಡಬೇಕು? ನಮ್ಮ ಹುಟ್ಟೂರು ನಮ್ಮ ಕನ್ನಡ, ನಮ್ಮ ಮಾತೃಭಾಷೆ ತೆಲುಗು ಇರ್ಬೋದು, ಬಟ್ ನಾನು ಹುಟ್ಟೂರು ಕನ್ನಡ. ಈ ಕರ್ನಾಟಕನೇ ನಾನು ಬೆಳೆಸಿದ್ದು, ನಾನು ಬೆಳೆದಿದ್ದೆಲ್ಲ ಕರ್ನಾಟಕದಲ್ಲೇ. ಕನ್ನಡ ಮಣ್ಣಂದರೆ ಅಷ್ಟಿಷ್ಟ ಚಿಕ್ಕ ವಯಸ್ಸಿಂದ ನಾನು. ಮತ್ತು ಯಾಕೆ ಕನ್ನಡದಲ್ಲೇ ವೀಡಿಯೋ ಮಾಡೋದು? ವ್ಯೂಸ್ ಬರಲಿ ಬಂದಿಲ್ಲದೆ ಇರಲಿ ಗೈಸ್, ದುಡ್ಡು ಬರಲಿ ಬಂದಿಲ್ಲದೆ ಇರಲಿ, ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಬೇಕಂತಾರೆ. ಮೀನ್ಸ್ ವಾಟ್, 1K ಸಬ್ಸ್ಕ್ರೈಬರ್ಸ್, 1,000 ಸಬ್ಸ್ಕ್ರೈಬರ್ಸು, ಮತ್ತು 4,000
ಡೇಸ್ ಅದು ವಾಚ್ ಟೈಮ್ ಆಗಬೇಕು ಅವಾಗ ಮಾನಿಟೈಸ್ ಆಗುತ್ತೆ ಅದು ಒನ್ ಇಯರ್ ಒಳಗಡೆ ಆದರೆ ಮಾನಿಟೈಸ್ ಆಗಿ ಮೀನ್ಸ್ ಅವ್ರು ಮಾನಿಟೈಸ್ ಮಾಡ್ತಾರೆ ಆಮೇಲಿಂದ ನಿಮಗೆ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಅದಕ್ಕೆ ನಾನು ಯೋಚನೆ ಮಾಡಿದೆ ಅದು ಕನ್ನಡದಲ್ಲೇ ಮಾಡೋಣ ನಮಗೆ ಅದು ಮಾನಿಟೈಸ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಬಟ್ ನನ್ನ ಉದ್ದೇಶ ನನಗೇನು ತಿಳಿದಿದೆಯೋ ಅದನ್ನ ನಿಮ್ಗೆ ತಿಳಿಸೋಣ ಅಂದ್ಬಿಟ್ಟು ನನಗೆ ಅಷ್ಟು ವಯಸ್ಸಲ್ಲ ನಾನು ಅಷ್ಟೇ ಅಷ್ಟೇನು ಓದಿಲ್ಲ ಬಟ್ ನನಗೇನು ತಿಳಿದಿದೆಯೋ ಅದು ನಿಮ್ಗೆ ತಿಳಿಸೋಣ ಅನ್ನೋ ಅಷ್ಟೇ ನನ್ನ ಉದ್ದೇಶ ನೀವು ನಂಬ್ತಿರೋ ಬಿಡ್ತಾರೆ ನೈಟಲ್ಲ ನಾನು ನಿದ್ದೆ ಕೂಡ ಮಾಡಿಲ್ಲ ನಿದ್ದೆ ಬಂದಿಲ್ಲ ಬಟ್ ಯೂಟ್ಯೂಬ್ ಚಾನಲ್ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೆ ಏನೋ ಒಂದು ಫಸ್ಟು ಬೆಳಗ್ಗೆ ಹೋಗಿ ಏನೋ ಒಂದು ಇಂಟ್ರೊಡಕ್ಷನ್ ಕೊಡೋಣ ಗಾಡಿ ಬಗ್ಗೆ ಏನೋ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅನ್ನೋಣ ನನ್ನ ಗಾಡಿ ಫಸ್ಟ್ ನನ್ನ ಗಾಡಿ ಸಿ ಟಿ 110cc ಅದು ತೋರಿಸ್ತೀನಿ ಇವಾಗ ತೋರಿಸ್ತೀನಿ ಇವಾಗ ತಾನೇ ನಾನು ಇದನ್ನು ತುಂಬ ಇಷ್ಟಪಡ್ತೀನಿ ನೀವು ನೋಡ್ಬೋದು ತೋರಿಸ್ಬಿಡ್ತೀನಿ ಬಿಡಿ ಯಾಕೆ ಸುಮ್ಮನೆ ನೋಡಿ ಗೈಸ್ ಇದೆ ನನ್ನ ಗಾಡಿ ನಮ್ಮ ಮನೆ ಕೆಳಗಡೆ ಗೋಡನಲ್ಲಿ ನಿಲ್ಸಿರ್ತೀನಿ ನಾನು ಯಾವಾಗಲೂ ದಿನ ಇಲ್ಲೇ ನಿಲ್ಸೋದು ನನ್ನ ಗಾಡಿನ ಸಿ ಟಿ 110cc ಇದು ತುಂಬ ಸುಂದರಿ ಇದು ಅದೇ ಥರ ಗಬ್ಬಿ ಇದು ಗಲೀಜು ಮಾಡ್ಕೊಳ್ಳೋದು ಬೇಗ ತುಂಬ ಇಷ್ಟಪಡ್ತೀನಿ ನೀವು ನೋಡಿದ್ರೆ ನಂಬ್ತಿರೋ ಬಿಡಲ್ವೋ ಯಾವ ಒಂದು ನಿಮಿಷ ಫ್ಲ್ಯಾಶ್ ಲೈಟ್ ಆನ್ ಮಾಡ್ತೀನಿ ಯಾವ ನೋಡಿದ್ರೆ ನಂಬ್ತಿರೋ ಬಿಡ್ತಿರೋ ಗಾಡಿ ತೊಗೊಂಡು 8 months ಆಯಿತು ಓಡಿಸಿಲ್ಲ ಅಷ್ಟೊಂದು ಕಿಲೋಮೀಟ್ರ್ ಲಾಂಗ್ ಡ್ರೈವ್ ಒಂದು 2 times ಹೋಗಿ ಬಂದಿದ್ದೀನಿ ಇನ್ನು ಗಾಡಿ ಒನ್ ಇಯರ್ ಬರ್ಡೇಗೂ ಅದು ವೀಡಿಯೋ ಮಾಡ್ತೀನಿ ಇನ್ನೊಂದು 4 months ಇದೆ ಸ್ವಲ್ಪ ಆಲ್ಟ್ರ್ ಮಾಡಬೇಕು ನೋಡಿಬೇಕಂದ್ರೆ ಮೀಟ್ರು 5000 kilometers ಯಾ ನಾನು ಸರಿ ಅದು 5000 kilometers ಅಷ್ಟೇ ಓಡಿರೋದು ನಾನು ತುಂಬ ಇಷ್ಟಪಡ್ತೀನಿ ಇದನ್ನು ನಂಬ್ತಿರೋ ಬಿಡ್ತಾರೆ ಗಾಡಿ ತೊಗೊಂಡು 8 months ಆಯಿತು ಕಂಪ್ಲೀಟ್ 8 months ಆಯಿತು October 28th ಲಾಸ್ಟ್ ಇಯರ್ October 28th ನಾನು ಗಾಡಿ ತೊಗೊಂಡಿದ್ದು 8 months ಅಬೋ 8 months ಆಯಿತು ನಾನು ಗಾಡಿ ತೊಗೊಂಡು ಗೈಸ್ ಇದೇ ನನ್ನ ಗಾಡಿ ಫ್ಲ್ಯಾಶ್ ಲೈಟ್ ಆಫ್ ಮಾಡ್ಬಿಡ್ತೀನಿ ವಿಡಿಯೋ ಇದೇ ನನ್ನ ಗಾಡಿ ಇದು ಸಿ ಟಿ 110cc ಇದು ಮುಂಚೆ ಬಜಾಜಲ್ಲಿ ಸಿ ಟಿ 100 ಬಿಡ್ತಾ ಇದ್ರು ಅದೇ 100cc ಇವಾಗ ಸಿ ಟಿ 110cc ಇದು BS6 ನ್ಯೂ ಮಾಡೆಲ್ ಬಿಟ್ಟಿದ್ದಾರೆ ಬಟ್ ಇಂಜಿನ್ ಕೆಪಾಸಿಟಿ ಇರೋದು 115cc ಯಾ ಡಿಸ್ಪ್ಲೇ ಆಗ್ಬಿಟ್ಟಿರೋದು 110cc ಅಷ್ಟೇ ಇದು ಇದೊಂದು ಮೈಲೇಜ್ ಬಂದು ಅರೌಂಡ್ 65 ಬರುತ್ತೆ ಗೈಸ್ ನಾವು ಕಡ್ಡೆಗೆ ಓಡಿಸಿದ್ರೆ 65 ಬರುತ್ತೆ ಲೋಕಲಲ್ಲಿ ಹೈವೇಲೆಲ್ಲ 70 ಬರುತ್ತೆ ಚೆನ್ನಾಗಿ ಮೈಂಟೈನ್ ಮಾಡಿದ್ರೆ ಯಾವುದೇ ಗಾಡಿಯಲ್ಲಿ ಚೆನ್ನಾಗೇ ಇರುತ್ತೆ ನಾವು ಯಾವಾಗ ನೋಡಿದ್ರು ರ್ಯಾಶ್ ನಾವು ಹಿಂಗೆ ಎಲ್ಲಿ ಸ್ಪೀಡಾಗಿ ಓಡಿಸ್ಬೇಕು ಗೊತ್ತಿರಲ್ಲ ಎಲ್ಲಿ ಸ್ಲೋ ಓಡಿಸ್ಬೇಕು ಗೊತ್ತಿರಲ್ಲ ಕೆಲವು ಜನರಿಗೆ ಕರೆಕ್ಟಾಗಿ ಓಡಿಸಿದ್ರೆ ಕರೆಕ್ಟಾಗಿ ಗಾಡಿ ಮೈಂಟೈನ್ ಮಾಡಿದ್ರೆ ಕರೆಕ್ಟಾಗಿ ಸರ್ವಿಸು ಆಯಿಲ್ ಚೇಂಜು ಚೈನ್ ಲೂಪಿಂಗು ಏರ್ ಪ್ರೆಷರು ಯಾವ ಪೆಟ್ರೋಲ್ ಕೂಡ ಅಷ್ಟೇ ಗೈಸ್ ಇವಾಗ ನಾನು ಇನ್ನೂ ಒಂದೊಂದಾಗಿ ಅಂತ ಬರ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋದಲ್ಲಿ ಫಸ್ಟ್ ವೀಡಿಯೋದಲ್ಲಿ ನನ್ನ ಗಾಡಿ ಬಗ್ಗೆ ನನ್ನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ನನ್ನ ಉದ್ದೇಶ ಇತ್ತು ಪೆಟ್ರೋಲ್ ಕೂಡ ಅಷ್ಟೇ ಇವಾಗ ನಾವು ಫುಲ್ ಟ್ಯಾಂಕ್ ಮಾಡಿಬಿಟ್ಟು ರಿಸರ್ವಲ್ಲಿ ಇಟ್ಕೊಂಡು ಓಡಿಸೋದು ಅದ್ರ ಬಗ್ಗೆ ಪೆಟ್ರೋಲ್ ಒಂದು ಟ್ಯಾಂಕ್ ಬಗ್ಗೆ ಏನೋ ಅದೊಂದು ವೀಡಿಯೋ ಮಾಡ್ತೀನಿ ನಾನು ನೆಕ್ಸ್ಟಿಂದ ಯಾ ನೆಕ್ಸ್ಟ್ ಜಾಸ್ತಿ ಇವಾಗ ಇವಾಗಿರೋ ಪೆಟ್ರೋಲ್ ರೇಗೆ ಯಾರು ಇವಾಗಿರೋ ಪೆಟ್ರೋಲ್ ರೇಟ್ಗೆ ಯಾರು ಅಷ್ಟೊಂದು ಪೆಟ್ರೋಲ್ ಹಾಕಿಸ್ತಾರೆ ಹೋಗಿ ಜಾಸ್ತಿ ಓಡಾಡಬೇಡಿ ಸ್ಪೀಡಾಗಿ ಓಡಿಸ್ಬೇಡಿ ಯಾಕಂದ್ರೆ ಮನೇಲಿ ನಿಮಗೋಸ್ಕರ ಕಾಯ್ತಾ ಇರ್ತಾರೆ ಇದೇ ಗೈಸ್ ನನ್ನ ಇಂಟ್ರೊಡಕ್ಷನು ನನ್ನ ಗಾಡಿ ಇಂಟ್ರೊಡಕ್ಷನ್ ಇದು ನನ್ನ ಫಸ್ಟ್ ವೀಡಿಯೋ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಯಾಕಂದ್ರೆ ಫಸ್ಟ್ ವೀಡಿಯೋ ನಾನು ಹೆಂಗೆ ಮಾತಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಮೈನ್ ಬಂದಂಗೆ ನಾನು ಮಾತಾಡಿದ್ದೀನಿ ಒಂದು 2 take ಆಯ್ತು ನಂದು 3 take ಆಯಿತು ಅದು ಬಂದಂಗೆ ಬರಲಿ ನಾನು ಮಾತಾಡ್ಬಿಡೋಣ ನೋಡೋರು ನೀವು ಆಚರಿಸೋರು ನೀವು ವೀಡಿಯೋ ಮಾಡೋರು ಮಾತ್ರ ನಾವು ಎಲ್ಲ ನಿಮ್ಮ ಕೈಯಲ್ಲಿದೆ ಗೈಸ್ ನಾನು ನಿಮ್ಗೆ ಏನು ಅನ್ನೋಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಇಷ್ಟ ನಿಮ್ಗೆ ಸೇರಿದ್ದು ನಿಮ್ಗೆ ಫೋರ್ಸ್ ಮಾಡಿ ತೊಗೊಬೇಕಂತ ನನಗಿಲ್ಲ ನನಗಿರೋ ವಿಷಯ ನಿಮ್ಗೆ ತಿಳಿಸ್ಬೇಕು ಅನ್ನೋ ಉದ್ದೇಶ ಅಷ್ಟೇ ನನಗಿರೋದು ನಾನು ಇನ್ನೂ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮ್ಗೆ ಎಷ್ಟಕ್ಕಷ್ಟು ಇಷ್ಟ ಆಗುತ್ತೋ ಅಷ್ಟಕ್ಕಷ್ಟೇ ಅದೇ ನಿಮ್ಗೆ ಸೇರಿದ್ದು ನಿಮ್ಗೆ ಸೇರಿದ್ದು ಏನು ಬೇಕೋನೋ ಮಾಡಿ ಎಲ್ಲ ನಿಮ್ಮ ಕೈಯಲ್ಲಿರೋದು ಈ ನೆಕ್ಸ್ಟ್ ನಾನು ಗಾಡಿ ಇಲ್ಲೇ ನಿಂತಿದ್ದೆ ಅದೇ ಗಾಡಿಯನ್ನು ನೋಡ್ತಾ ಇದ್ದೀನಿ ಬೆಳಗ್ಗೆ ಒಂದು ರೈಡ್ ಹೋಗಿ ಬಂದೆ ಸ್ಮಾಲ್ ರೈಡ್ ರಾತ್ರಿಯಲ್ಲೇ ನಿದ್ದೆ ಮಾಡಿಲ್ಲ ಒಂದು 6:00 6:30 ಸುಮ್ಮನೆ ರೈಡ್ ಹೋಗಿ ಬಂದೆ ಅಷ್ಟೇ ಗೈಸ್ ಇನ್ನೇನು ಮಾತಾಡೋಂಗಿಲ್ಲ ಇನ್ನು ವೀಡಿಯೋ ಹಿಂಗೆ ಮಾತಾಡ್ತಾನೆ ಇರ್ತೀನಿ ವೀಡಿಯೋ ಬೇರೆ ಲಾಂಗ್ ಆಗಿ ಹೋಗುತ್ತೆ ಇದು ನನ್ನ ಫಸ್ಟ್ ವೀಡಿಯೋ ನೋಡಿ ಚೆನ್ನಾಗಿದ್ರೆ ಏನೇ ಇದ್ರೂ ನಾನು ಕಮೆಂಟ್ ಮಾಡಿ ನಾನು ನಾನು ಸರಿ ಮಾಡ್ಕೊತೀನಿ ಯಾಕಂದ್ರೆ ನನ್ನ ಫಸ್ಟ್ ವೀಡಿಯೋ ನಾನು ಹೆಂಗೆ ಮಾತಾಡಿದ್ದೀನಿ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ಒಂದು ಎಷ್ಟೊಂದು ಸರಿ ಟೇಕ್ಸ್ ಆಯಿತು ಅದು ಹೆಂಗನೋ ಬರಲಿ ನಾನು ಮಾತಾಡ್ಬಿಡೋಣ ಎಕ್ಸ್ಕ್ಯೂಸ್ ಮೀ ನಾನು ಮಾತಾಡ್ಬಿಡೋಣ ಅದು ಹೆಂಗೆ ಬರೋದು ನೋಡೋದು ನೀವು ಅಂತ ಅಪ್ಲೋಡ್ ಮಾಡಿ
ಇನ್ನು ನಾನು ದಿನ ದಿನಕ್ಕೆ ಆಲ್ಮೋಸ್ಟ್ ನನ್ನ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಆಸ್ ಡೈಲಿ ಐ ವಿಲ್ ಅಪ್ಲೋಡ್ ದಿನಕ್ಕೆ ದಿನಕ್ಕೆ ಒಂದೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನನಗೆ ಆದಷ್ಟು ಇವತ್ತೇ ಇಂಟ್ರಡಕ್ಷನ್ನು ದಿನಕ್ಕೆ ಒಂದೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನಾನು ಏನೋ ಒಂದು ಮಾಡ್ತಾನೆ ಇರ್ತೀನಿ, ಅಥವಾ ಬ್ಲಾಗಿಂಗ್ ಏನೋ ನಾವು ಮಾಡ್ತೀನಿ, ಏನೋ ಹೋಗೋದು ಮಾಡೋದು. ನಾನು ಅಲ್ಲಿ ನಾನು ಇವಾಗ ಇಷ್ಟಕ್ಕೆ ನಂದು 2 times ನಾನು ಲಾಂಗ್ ಡ್ರೈವ್ ಆಗಿದೆ. ಒನ್ ಟೈಮ್ ಬಂದು ಫ್ರೆಂಡ್ಸ್ ಜೊತೆ 4 members ಹೋಗಿದ್ರಿ, 650 kilometers ಲಾಂಗ್ ರೈಡ್ ಆಗಿತ್ತು. ಫಸ್ಟ್ ಇಯರ್ ಟು ಶಿವನ್ ಸಮುದ್ರ, ದೆನ್ MMLs, ದೆನ್ ಹಂಗೆ ಮೈಸೂರು ಮೇಲೆ ಬಂದು ನಂಜನಗೂಡು ಮೈಸೂರು ಮೇಲೆ ಬಂದು ಇಟ್ಸ್ ಎ ಲಾಂಗ್ ಡ್ರೈವ್, 650 kilometers ಆಗಿತ್ತು. ದೆನ್ ಸೆಕೆಂಡ್ ಟೈಮ್ ನಾನು ಊರಿಗೆ ಹೋಗ್ಬಂದ್ರೆ ಅದೇ ನಿಮ್ಗೆ ಅಂದಲ್ಲ ಬೇಲೂರು ಇದೆಯಲ್ಲ ಅಲ್ಲಿಂದ 10 kilometers ಬ್ಯಾಕ್ ನಮ್ಮ ಊರು ಬರುತ್ತೆ, ಅಲ್ಲಿ ನನ್ನ ಗಾಡಿನಲ್ಲೇ ಹೋಗ್ಬಂದೆ ಲಾಕ್ಡೌನ್ ಟೈಮು. ಬಟ್ ಹೋಗ್ಬಂದೆ, ಏನೋ ಒಂದು ಸ್ವಲ್ಪ ಅರ್ಜೆಂಟ್ ಇತ್ತು, ನಾನು ಹುಷಾರಿರಲಿಲ್ಲ, ಅದಕ್ಕೆ ಒಂದು ಗಾಡಿನಲ್ಲೇ ಹೋಗ್ಬಂದೆ. ಅದು ಬಂದು 1600 kilometers ಬಂತು. ಹೋಗಿ ಬರೋದು ಮಾತ್ರ ಅಲ್ಲ, ಹೋಗಿ ಬರೋದು ಏನೊಂದು 400 kilometers 500 kilometers, ಬಟ್ ಇಲ್ಲಿ 20 days ಇದೆ, ಅಲ್ಲಿ ಇಲ್ಲಿ ಹೋಗಿ ಬರೋದು ಅದರಲ್ಲಿ ಕಿಲೋಮೀಟರ್ಸ್ ಆಯ್ತು. ನಾನು ಜಾಸ್ತಿ ಓಡಿಸಲ್ಲಿ ಇಲ್ಲಿಂದ ಇಲ್ಲಿಗೆ ಫ್ರೆಂಡ್ಸ್ ಮನೆಗೆ ಅಷ್ಟೇ, ನಾನು ಅದಕ್ಕೋಸ್ಕರ ಗಾಡಿ ತೊಗೊಂಡಿರೋದೆ. ನನಗೆ ಆವತ್ತಿಂದ ನಾನು ಜಾಸ್ತಿ ನನ್ನ ಗಾಡಿ ತೊಗೊಬೇಕು ಗಾಡಿ ತೊಗೊಬೇಕು ಅಂತ. ಈ ಗಾಡಿಗೆ ನಾನು ಒಂದು ಅಲ್ಲಿ ಇಲ್ಲಿ ಕೆಲಸ ಮಾಡಿದ್ದೀನಿ, ಬಟ್ ಹೆಂಗೋ ಇವತ್ತು ನನ್ನ ಡಾರ್ಲಿಂಗ್ ಬಂದು ನಿಂತಿದೆ, ಡಾರ್ಲಿಂಗ್ ಅಂತಲೇ ಕರೆಯೋದು, ಏನೋ ಕರಿತೀನಿ, ಏನಂದ್ರೆ ನನಗೆ ತುಂಬ ಇಷ್ಟ. ನಿಮ್ಮ ಗಾಡಿ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಅದು ನಿಮ್ಮನೆ ಎಷ್ಟು ಬೇಕೋ ಅಷ್ಟೇನೋ ಬರುತ್ತೆ. ಒಂದು ಮಾತು ಅಂತೀನಿ ಗಾಯ್ಸ್, ಮನುಷ್ಯರು ಏನೋ ಒಂದು ಮಾಡಿದ್ರೆ ಅದು ನೀಯತ್ತಿರಲ್ಲ, ಮೋಸ ಮಾಡ್ತಾ ಇರ್ತಾರೆ. ಬಟ್ ಗಾಡಿ ಆ ಥರ ಅಲ್ಲ, ನೀವೆಷ್ಟು ಚೆನ್ನಾಗಿ ನೋಡ್ಕೊತಿರೋ ಅನ್ಕೊಂಬೋದು ಅದು ಜೀವ ಇಲ್ಲ ಅಂತ. ನೀವು ನಂಬ್ತಿರೋ ಬಿಡ್ತಿರೋ ಬೇರೆಯವ್ರ ಕೈಯ್ಯಲ್ಲಿ ಗಾಡಿ ಕೊಟ್ಟರೆ ಇದಕ್ಕೇನೋ ಇಷ್ಟ ಆಗಿಲ್ಲ ಅಂದರೆ ಆಫ್ ಆಗ್ಬಿಡೋದು ಗಾಯ್ಸ್. ನಾನು ಬಂದು ಸೆಲ್ಫ್ ಸ್ಟಾರ್ಟ್ ಮಾಡಲೇ ನಿಮ್ಗೆ ಆಫ್ ಆನ್ ಆಗೋದು. ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಒಂದು ದಿವಸ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಬೇಕಾದ್ರೆ ಅವ್ರನ್ನೇ ಕೇಳಿ ಗೊತ್ತಾಗುತ್ತೆ. ನನಗೂ ಇದಕ್ಕೆ ಒಂದು ಅಂಥ ಒಂದು ಬಾಂಡಿಂಗು, ನನಗೂ ಈ ಗಾಡಿಗೆ ಒಂದು ಅಂಥ ಒಂದು ಬಾಂಡಿಂಗು. ನಾನು ಯಾಕಂದರೆ ಇದು ಸೆಲ್ಫಿ ಕ್ಯಾಮ್ರಾನೂ ಇಲ್ಲ, ಇದು ಬ್ಯಾಕ್ ಕ್ಯಾಮ್ರಾ ಇದು, ಇದನ್ನು ಅಷ್ಟು ಇಷ್ಟಪಡ್ತೀನಿ, ದಿನ ಓಡಿಸ್ತೀನಿ ಗಾಡಿನ. ಓಕೆ ಗಾಯ್ಸ್, ನೀವು ಎಷ್ಟು ಚೆನ್ನಾಗಿ ನೋಡ್ಕೊತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಗಾಡಿ ಇರುತ್ತೆ, ಅದು ನಿಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಮತ್ತು ಇನ್ನೇನು ಇಲ್ಲ, ಇದೇ ನಾನು ಇಂಟ್ರೊಡ್ಯೂಸಿಂಗ್ ಇದ್ದ ನನ್ನ ಫಸ್ಟ್ ವಿಡಿಯೋ. ಇವತ್ತೇ ಆದರೆ ನಾನು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನಾನು ಎಷ್ಟು ಕಷ್ಟ ಆಗುತ್ತೋ ಅಷ್ಟು ಕಷ್ಟ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಎಲ್ಲೋ ನಿಮ್ಮ ಕೈಯಲ್ಲಿದೆ. ಓಕೆ, ಥ್ಯಾಂಕ್ ಯು ಗಾಯ್ಸ್, ಗುಡ್ ಬೈ, ಟೇಕ್ ಕೇರ್.